ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ RRB ELP CBT 1 ಒಂಬತ್ತು ಆಗಸ್ಟ್ 2018 ಶಿಫ್ಟ್ 3 ಆಫಿಷಿಯಲ್ ಪೇಪರ್ ಜನರಲ್ ನಾಲೆಜ್ ಮತ್ತು ಜನರಲ್ ಸೈನ್ಸ್ ಕ್ವೆಶನ್ಸ್. ಒಂದನೆಯ ಪ್ರಶ್ನೆ, ಯಾವ ಪಂಚವಾರ್ಷಿಕ ಯೋಜನೆಯಿಂದ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಶಾಶ್ವತ ಯೋಜನೆಯಾಯಿತು? ಒಂದನೇ ಆಪ್ಷನ್ ಐದನೇ, ಎರಡನೇ ಆಪ್ಷನ್ ಆರನೇ, ಮೂರನೇ ಆಪ್ಷನ್ ಏಳನೇ, ನಾಲ್ಕನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಮೂರು, ಏಳನೇ ಪಂಚವಾರ್ಷಿಕ ಯೋಜನೆ. ಎರಡನೆಯ ಪ್ರಶ್ನೆ, 2023 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಪದಕ ಪಟ್ಟಿಯಲ್ಲಿ ಯಾವ ಸ್ಥಾನವನ್ನು ಪಡೆದುಕೊಂಡಿತು? ಒಂದನೇ ಆಪ್ಷನ್ ಪ್ರಥಮ, ಎರಡನೇ ಆಪ್ಷನ್ ದ್ವಿತೀಯ, ಮೂರನೇ ಆಪ್ಷನ್ ತೃತೀಯ, ನಾಲ್ಕನೇ ಆಪ್ಷನ್ ನಾಲ್ಕನೇ. ಸರಿಯಾದ ಉತ್ತರ ಮೂರು, ತೃತೀಯ. ಮೂರನೆಯ ಪ್ರಶ್ನೆ, ಅಕ್ಬರ್ ಅವರ ನಂತರ ಭಾರತದಲ್ಲಿ ಮೊಘಲ್ ರಾಜವಂಶ ಸಿಂಹಾಸನವನ್ನು ಕೆಳಗಿನವರಲ್ಲಿ ಯಾರು ಏರಿದರು? ಒಂದನೇ ಆಪ್ಷನ್ ಶಹಜಾನ್, ಎರಡನೇ ಆಪ್ಷನ್ ಶೇರ್ಶಾ ಸೂರಿ, ಮೂರನೇ ಆಪ್ಷನ್ ಔರಂಗಜೇಬ್, ನಾಲ್ಕನೇ ಆಪ್ಷನ್ ಜಹಾಂಗೀರ್. ಸರಿಯಾದ ಉತ್ತರ ನಾಲ್ಕು, ಜಹಾಂಗೀರ್. ನಾಲ್ಕನೇ ಪ್ರಶ್ನೆ, 2011 ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ಒಂದನೇ ಆಪ್ಷನ್ ಬಿಹಾರ್, ಎರಡನೇ ಆಪ್ಷನ್ ತಮಿಳುನಾಡು, ಮೂರನೇ ಆಪ್ಷನ್ ಉತ್ತರ ಪ್ರದೇಶ್, ನಾಲ್ಕನೇ ಆಪ್ಷನ್ ಮಹಾರಾಷ್ಟ್ರ. ಸರಿಯಾದ ಉತ್ತರ ಮೂರು, ಉತ್ತರ ಪ್ರದೇಶ್. ಐದನೆಯ ಪ್ರಶ್ನೆ, ಎಂ ಕವಚದಲ್ಲಿ ಅಳವಡಿಸಲಾದ ಗರಿಷ್ಠ ಸಂಖ್ಯೆ ಎಲೆಕ್ಟ್ರಾನ್ಗಳು? ಒಂದನೇ ಆಪ್ಷನ್ 8, ಎರಡನೇ ಆಪ್ಷನ್ 2, ಮೂರನೇ ಆಪ್ಷನ್ 18, ನಾಲ್ಕನೇ ಆಪ್ಷನ್ 32. ಸರಿಯಾದ ಉತ್ತರ ಮೂರು, 18 ಎಲೆಕ್ಟ್ರಾನ್ಗಳು. ಆರನೆಯ ಪ್ರಶ್ನೆ, ಭಾರತ ಸರ್ಕಾರವು ನೀಡಿದ ಅರ್ಜುನ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಸಾಧನೆಗಾಗಿ ನೀಡಲಾಗುತ್ತದೆ? ಒಂದನೇ ಆಪ್ಷನ್ ಸಾಹಿತ್ಯ, ಎರಡನೇ ಆಪ್ಷನ್ ಬಡತನ ನಿರ್ಮೂಲನೆ, ಮೂರನೇ ಆಪ್ಷನ್ ಕ್ರೀಡೆ, ನಾಲ್ಕನೇ ಆಪ್ಷನ್ ಅರ್ಥಶಾಸ್ತ್ರ. ಸರಿಯಾದ ಉತ್ತರ ಮೂರು, ಕ್ರೀಡೆ. ಏಳನೆಯ ಪ್ರಶ್ನೆ, ನೊಬೆಲ್ ಪ್ರಶಸ್ತಿಯನ್ನು ಗೆದ್ದ ಏಕೈಕ ಭಾರತೀಯ ಅರ್ಥಶಾಸ್ತ್ರಜ್ಞ ಯಾರು? ಒಂದನೇ ಆಪ್ಷನ್ ಅವಿನಾಶ್ ದೀಕ್ಷಿತ್, ಎರಡನೇ ಆಪ್ಷನ್ ಅಮಿತ್ ಮಿಶ್ರಾ, ಮೂರನೇ ಆಪ್ಷನ್ ಅಮರ್ತ್ಯ ಸೇನ, ನಾಲ್ಕನೇ ಆಪ್ಷನ್ ಅಭಿಜಿತ್ ಬ್ಯಾನರ್ಜಿ. ಸರಿಯಾದ ಉತ್ತರ ಮೂರು, ಅಮರ್ತ್ಯ ಸೇನ. ಎಂಟನೆಯ ಪ್ರಶ್ನೆ, ನಾವು ಆವರ್ತ ಕೋಶಗಳಲ್ಲಿ ಗುಂಪಿಗೆ ಕೆಳಗೆ ಹೋದಾಗ ಏನಾಗುತ್ತದೆ? ಒಂದನೇ ಆಪ್ಷನ್ ಕವಚಗಳ ಸಂಖ್ಯೆ ಕಡಿಮೆ ಆಗುತ್ತದೆ, ಎರಡನೇ ಆಪ್ಷನ್ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಕಡಿಮೆ ಆಗುತ್ತದೆ, ಮೂರನೇ ಆಪ್ಷನ್ ಕವಚಗಳ ಸಂಖ್ಯೆ ಹೆಚ್ಚಾಗುತ್ತದೆ, ನಾಲ್ಕನೇ ಆಪ್ಷನ್ ಪರಮಾಣು ಗಾತ್ರ ಕಡಿಮೆ ಆಗುತ್ತದೆ. ಸರಿಯಾದ ಉತ್ತರ ಮೂರು, ಕವಚಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಉಭಯಧರ್ಮಿ ಆಕ್ಸೈಡ್? ಒಂದನೇ ಆಪ್ಷನ್ ಅಲ್ಯೂಮಿನಿಯಂ ಆಕ್ಸೈಡ್, ಎರಡನೇ ಆಪ್ಷನ್ ಕಬ್ಬಿಣದ ಆಕ್ಸೈಡ್, ಮೂರನೇ ಆಪ್ಷನ್ ಮ್ಯಾಗ್ನೀಷಿಯಂ ಆಕ್ಸೈಡ್, ನಾಲ್ಕನೇ ಆಪ್ಷನ್ ಇಂಗಾಲದ ಡೈಆಕ್ಸೈಡ್. ಸರಿಯಾದ ಉತ್ತರ ಒಂದು, ಅಲ್ಯೂಮಿನಿಯಂ ಆಕ್ಸೈಡ್. ಹತ್ತನೆಯ ಪ್ರಶ್ನೆ, ಬಂಗಾಳದ ಮೊದಲ ವಿಭಜನೆಯು ಡ್ಯಾಶ್ ವರ್ಷದಲ್ಲಿ ನಡೆಯಿತು? ಒಂದನೇ ಆಪ್ಷನ್ 1906, ಎರಡನೇ ಆಪ್ಷನ್ 1903, ಮೂರನೇ ಆಪ್ಷನ್ 1904, ನಾಲ್ಕನೇ ಆಪ್ಷನ್ 1905. ಸರಿಯಾದ ಉತ್ತರ ನಾಲ್ಕು, 1905. ಹನ್ನೊಂದನೇ ಪ್ರಶ್ನೆ, 2022 39ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜಿಸಲು ಭಾರತದ ಯಾವ ಈಶಾನ್ಯ ರಾಜ್ಯವು ಸಹಿ ಹಾಕಿದೆ? ಒಂದನೇ ಆಪ್ಷನ್ ಮೇಘಾಲಯ, ಎರಡನೇ ಆಪ್ಷನ್ ಮಿಜೋರಾಂ, ಮೂರನೇ ಆಪ್ಷನ್ ತ್ರಿಪುರ, ನಾಲ್ಕನೇ ಆಪ್ಷನ್ ಮಣಿಪುರ್. ಸರಿಯಾದ ಉತ್ತರ ಒಂದು, ಮೇಘಾಲಯ. ಹನ್ನೆರಡನೇ ಪ್ರಶ್ನೆ, ಜೀವಕೋಶದ ಯಾವ ಘಟಕವು ಜೀವಕೋಶದ ಅನುವಂಶಿಕ ವಸ್ತುವಾದ DNA ಅನ್ನು ಹೊಂದಿದೆ? ಒಂದನೇ ಆಪ್ಷನ್ ಜೀವಕೋಶ ಭಿತ್ತಿ, ಎರಡನೇ ಆಪ್ಷನ್ ನ್ಯೂಕ್ಲಿಯಸ್, ಮೂರನೇ ಆಪ್ಷನ್ ಜೀವಕೋಶ ಪೊರೆ, ನಾಲ್ಕನೇ ಆಪ್ಷನ್ ಕೋಶ ದ್ರವ್ಯ. ಸರಿಯಾದ ಉತ್ತರ ಎರಡು, ನ್ಯೂಕ್ಲಿಯಸ್. ಹದಿಮೂರನೇ ಪ್ರಶ್ನೆ, ಕೆಳಗಿನ ಯಾವ ರಾಸಾಯನಿಕವನ್ನು ಸೋಂಕು ನಿವಾರಕವಾಗಿ ನೀರನ್ನು ಶುದ್ಧೀಕರಿಸಲು ಬಳಸಲಾಗುತ್ತದೆ? ಒಂದನೇ ಆಪ್ಷನ್ ಕ್ಲೋರಿನ್, ಎರಡನೇ ಆಪ್ಷನ್ ಎಥನಾಲ್, ಮೂರನೇ ಆಪ್ಷನ್ ರಂಜಕ, ನಾಲ್ಕನೇ ಆಪ್ಷನ್ ಟೆಪ್ಲಾನ್. ಸರಿಯಾದ ಉತ್ತರ ಒಂದು, ಕ್ಲೋರಿನ್. ಹದಿನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಜೀವಸತ್ವ ಸಿಯ ಶ್ರೀಮಂತ ಮೂಲವಾಗಿದೆ? ಒಂದನೇ ಆಪ್ಷನ್ ನಿಂಬೆಹಣ್ಣು, ಎರಡನೇ ಆಪ್ಷನ್ ಹಸುವಿನ ಹಾಲು, ನಾಲ್ಕನೇ ಆಪ್ಷನ್ ಆಲೂಗಡ್ಡೆ, ನಾಲ್ಕನೇ ಆಪ್ಷನ್ ಸೌತಿಕಾಯಿ. ಸರಿಯಾದ ಉತ್ತರ ಒಂದು, ನಿಂಬೆಹಣ್ಣು. ಹದಿನೈದನೇ ಪ್ರಶ್ನೆ, ದೇಹದಿಂದ ಸಂಗ್ರಹವಾದ ಮೂತ್ರವನ್ನು ಹೊರತೆಗೆಯುವ ಸ್ನಾಯುವಿನ ಕೊಳವೆಯನ್ನು ಏನೆಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಮೂತ್ರಪಿಂಡ, ಎರಡನೇ ಆಪ್ಷನ್ ಮೂತ್ರನಾಳ, ಮೂರನೇ ಆಪ್ಷನ್ ಮೂತ್ರಕೋಶ, ನಾಲ್ಕನೇ ಆಪ್ಷನ್ ಮೂತ್ರದ್ವಾರ. ಸರಿಯಾದ ಉತ್ತರ ನಾಲ್ಕು, ಮೂತ್ರದ್ವಾರ. ಹದಿನಾರನೇ ಪ್ರಶ್ನೆ, ಸತುವಿನ ಸತುವು ಸಲ್ಫೇಟ್ ಆಗಿ ಪರಿವರ್ತಿಸುವ ಆಮ್ಲವನ್ನು ಗುರುತಿಸಿ. ಒಂದನೇ ಆಪ್ಷನ್ ಹೈಡ್ರೋಕ್ಲೋರಿಕ್ ಆಮ್ಲ, ಎರಡನೇ ಆಪ್ಷನ್ ನೈಟ್ರಿಕ್ ಆಮ್ಲ, ಮೂರನೇ ಆಪ್ಷನ್ ಸಲ್ಫ್ಯೂರಿಕ್ ಆಮ್ಲ, ನಾಲ್ಕನೇ ಆಪ್ಷನ್ ಎಸಿಟಿಕ್ ಆಮ್ಲ. ಸರಿಯಾದ ಉತ್ತರ ಮೂರು, ಸಲ್ಫ್ಯೂರಿಕ್ ಆಮ್ಲ. ಹದಿನೇಳನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಸಾಮ್ರಾಜ್ಯದ ಹಸಿರು ಅಲ್ಲದ ಪರಪೋಷಕ ಸಸ್ಯಗಳು? ಒಂದನೇ ಆಪ್ಷನ್ ಜನಸಸ್ಯಗಳು, ಎರಡನೇ ಆಪ್ಷನ್ ಸೈವಲಗಳು, ಮೂರನೇ ಆಪ್ಷನ್ ಶಿಲೀಂಧ್ರಗಳು, ನಾಲ್ಕನೇ ಆಪ್ಷನ್ ಪಾಚಿಗಳು. ಸರಿಯಾದ ಉತ್ತರ ಮೂರು, ಶಿಲೀಂಧ್ರಗಳು. ಹದಿನೆಂಟನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಹಾಲು ಸಕ್ಕರೆ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಗ್ಲುಕೋಸ್, ಎರಡನೇ ಆಪ್ಷನ್ ಫ್ರಕ್ಟೋಸ್, ಮೂರನೇ ಆಪ್ಷನ್ ಮ್ಯಾಕ್ಟೋಸ್, ನಾಲ್ಕನೇ ಆಪ್ಷನ್ ಲ್ಯಾಕ್ಟೋಸ್. ಸರಿಯಾದ ಉತ್ತರ ನಾಲ್ಕು, ಲ್ಯಾಕ್ಟೋಸ್. ಹತ್ತೊಂಬತ್ತನೇ ಪ್ರಶ್ನೆ, ಆವರ್ತ ಕೋಷ್ಟಕದಲ್ಲಿ ಅಲೋಹಗಳ ಸ್ಥಾನವೇನು? ಒಂದನೇ ಆಪ್ಷನ್ ಕೋಷ್ಟಕದ ಅಡಿಯಲ್ಲಿ, ಎರಡನೇ ಆಪ್ಷನ್ ಬಲಭಾಗದಲ್ಲಿ, ಮೂರನೇ ಆಪ್ಷನ್ ಎಡಭಾಗದಲ್ಲಿ, ನಾಲ್ಕನೇ ಆಪ್ಷನ್ ಮೇಲಿಂದ ಅವಧಿ. ಸರಿಯಾದ ಉತ್ತರ ಎರಡು, ಬಲಭಾಗದಲ್ಲಿ.